ನಿಲ್ಸು ಅಂದೆ. ಅವ್ರು ಯಾರು ಅಂತ ನಾನು ಹೇಳಲ್ಲ ಅನ್ನ. ಮುಂದೆ ಒಂದು ಒಳ್ಳೆ ಜಾಗದಲ್ಲಿ ಗಾಡಿ ನಿಲ್ಸಿ ಎಲ್ಲ ಹೇಳ್ತಿದ್ದೆ. ಅದಕ್ಕೆ ಯಾಕೆ ಇಷ್ಟೊಂದು ಅಪ್ಸೆಟ್? ಸುಮ್ನೆ ಇರು, ಇದು ತುಂಬಾ ಸೀರಿಯಸ್ ಮ್ಯಾಟ್ರು. ಅವನ್ ಯಾರು ಅಂತ ಗೊತ್ತಾಯ್ತಾ? ಹಾ, ಅವನ್ ರಾಹುಲ್ ಗೌಡ, ದೊಡ್ಡ ಗೌಡ್ರು ಮಗ. ಅವನ್ ಜೊತೆ ಇದ್ಲಲ್ಲ ಅವಳು? ಅವಳು ನನ್ನ ತಂಗಿ ದೀಪಾ. ಈ ಗೊತ್ತಾಯ್ತಾ ನಾನ್ ನಿನ್ಗೆ ಅಲ್ಲಿಂದ ಯಾಕೆ ಕರ್ಕೊಂಡು ಬಂದೆ ಅಂತ? ಅವತ್ ಇವನೇನಾ ನಿನ್ ತಂಗಿನ ನೋಡಕ್ ಬಂದಿದ್ ಗಂಡು? ಕರೆಕ್ಟ್, ಅವನೇ ಮಿಸ್ಟರ್ ರಾಹುಲ್ ಗೌಡ. ಎಲ್ಲ ಹೇಳಾಯ್ತಲ್ಲ, ಮತ್ತಿನ್ನೇನ್ ಬಾ ಕೂತ್ಕೋ, ಹೋಗೋಣ. ಅವನೇನ್ ಕೆಲ್ಸ ಮಾಡ್ತಾನೆ? ಅವನ ಅವನಿಗೇನು ಬೇಕಾದಷ್ಟು ಆಸ್ತಿ ಇದೆ. ಅವನ್ ಕೆಲ್ಸ ಮಾಡ್ಲೇಬೇಕಂತೇನಿಲ್ಲ. ಅವನು ಚಿಕ್ಕಮ್ಮನ ಹೆಸರಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾನೆ, ಇಂದ್ರಾಣಿ ಗ್ರೂಪ್ ಆಫ್ ಮಾರ್ಕೆಟಿಂಗ್ ಅಂತ. ಓ, ಅದು ಇವ್ರದೇನಾ? ನಾನು ಪೇಪರ್ ಅಲ್ಲಿ ಓದಿದ್ದೆ, ರೈತರು ಬೆಳೆಯೋ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ರೈತ ಯುವಕ ಮಾರ್ಕೆಟಿಂಗ್ ಕಂಪನಿನ ಶುರು ಮಾಡಿ ಗ್ರಾಹಕರಿಗೆ ನೇರವಾಗಿ ತಲುಪೋ ವ್ಯವಸ್ಥೆ ಮಾಡ್ತಿದ್ದಾನೆ ಅಂತ. ಕರೆಕ್ಟ್, ಆ ಕಂಪನಿಗೆ ರೈತರೇ ಶೇರ್ ಹೋಲ್ಡರ್ಸ್, ಮಧ್ಯವರ್ತಿಗಳೇ ಇಲ್ಲ. ಕಮಿಷನ್ ಎಲ್ಲ ರೈತರಿಗೆ ವಾಪಸ್ ಬರುತ್ತೆ. ಗೊತ್ತಾಯ್ತು ಬಿಡು, ರಾಹುಲ್ಗೆ ಸುತ್ತಳ್ಳಿಯಲ್ಲಿ ಒಳ್ಳೆ ಹೆಸರಿದೆ. ಆದ್ರೆ ಏನಾದ್ರೆ ನಿನಗೆ ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವನಿಗೆ ನಿನ್ ತಂಗಿನ ಕೊಡ್ತಾ ಇದ್ದೀರಾ? ಅವನ ಬಗ್ಗೆ ಸರಿಯಾಗಿ ವಿಚಾರಿಸಿದೀರಾ? ಅದೆಲ್ಲ ನನಗೆಲ್ಲ ಗೊತ್ತಾಗುತ್ತೆ. ನಮ್ಮಪ್ಪ ಹೇಳ್ತಾ ಇದ್ದ, ಅವ್ರನ್ನ ಬಿಟ್ರೆ ಇಂಥ ಒಳ್ಳೆ ಸಂಬಂಧ ಸಿಗಲ್ಲ ಅಂತ. ನಾನೀಗ ಹೇಳ್ತೀನಿ ಅಂತ ತಪ್ಪ ತಿಳ್ಕೋಬೇಡ. ನಿಮ್ಮಪ್ಪ ಸ್ವಲ್ಪ ದುಡ್ಡಿಗಾಸೆ ಪಡೋ ವ್ಯಕ್ತಿನ? ಅಯ್ಯೋ, ಅದೇ ಯಾಕೆ ಕೇಳ್ತೀಯ? ಅವ್ರು ಶ್ರೀಮಂತರು ಅಂತಾನೆ ರಾಹುಲ್ನ ಕಾಳ ಹಾಕಿ ಬೆಳೆಸಿದ್ದು. ಕಾಳ ಹಾಕಿದ್ದು ಅಂದ್ರೆ ದೀಪ ಲವ್ ಮಾಡ್ತಾ ಇದ್ದಾಳ? ಮೊದ್ಲು ದೀಪನ್ಗೆ ಹುಡುಗನೇ ಇಷ್ಟ ಇರ್ಲಿಲ್ಲ, ಸರಿ ಹೋಗಲ್ಲ ಬೇಡ ಅಂತಿದ್ಲು. ಆಮೇಲೆ ಏನಾಯ್ತೇನೋ, ನಂಗೆ ಲವ್ ಆಗಿದೆ ಅಂತಿದ್ದಾಳೆ. ಅರ್ಥ ಆಯ್ತು ಬಿಡು. ನಿಮ್ಮಪ್ಪ ದಲ್ಲಾಳಿನ ಹಿಡಿದು ಈ ಮದ್ವೆನ ಕುದುರಿಸಿರೋದಾ? ಹೇಯ್, ಇಲ್ಲ, ರಾಹುಲ್ನ ಸೋದ್ರ ಮಾವ ನೀಲ್ಕಂಠ ಅಂತ ಒಬ್ರು ಇದ್ದಾರೆ, ಅವ್ರು ನಮ್ಮಪ್ಪನ ಕ್ಲೋಸ್ ಫ್ರೆಂಡು, ಅದರಿಂದಾನೆ ಸಂಬಂಧ ಕುದುರಿದ್ದು ಅಂತ್ಕೊಂಡೆ. ಇಲ್ಲಿ ಇಂಥದೇ ಏನೋ ಇದೆ ಅಂತ. ರಾಹುಲ್ ಶ್ರೀಮಂತ ನಿಜ, ಆದ್ರೆ ಅದೊಂದೇ ನಿಮ್ಮಪ್ಪನ್ ಕಾಣಿಸಿರೋದು ಸಾಗರ್. ಅನ್ಯಾಯವಾಗಿ ನಿನ್ ತಂಗಿ ಜೀವನನ ನೀವೇ ಹಾಳು ಮಾಡ್ತಿದ್ದೀರಾ ಸಾಗರ್. ಅಪ್ಸರ, ಏನ್ ಹೇಳ್ತಾ ಇದೀಯ? ರಾಹುಲ್ ತುಂಬಾ ಒಳ್ಳೆ ಹುಡುಗ. ಇಲ್ಲ, ನೀವ್ ಇಲ್ಲೇ ಮೋಸ ಹೋಗ್ತಿರೋದು. ಅವನು ಒಳ್ಳೆಯವನ್ ತರ ಕಾಣಿಸ್ತಾನೆ, ಆದ್ರೆ ಒಳ್ಳೆಯವನಲ್ಲ. ಅಪ್ಸರ ಅಲ್ಲ ಅದು. ನಾನ್ ಹೇಳ್ತಾ ಇದ್ದೀನಿ, ಈ ಮದ್ವೆಯಿಂದ ನಿನ್ ತಂಗಿ ಸುಖವಾಗಿರಲ್ಲ. ಹೇ ಇಲ್ಲ, ಹುಡುಗಿ ಒಬ್ಗೇನ ಅಂತ ಕೇಳಿದ್ರೆ ನಮ್ ಚಿಕ್ಕಮ್ಮ ಹೇಳ್ದಾಗೆ ಅಂತ ಹೇಳ್ದ. ಸಗರ್ ಅಲ್ಲೇ ಇರೋದು ಸತ್ಯ. ಸುಮ್ನೆ ಮಾತಿಗೆ ಹೇಳ್ತೀನಿ, ನೀನ್ ಯಾವ್ದಾದ್ರು ಹುಡುಗಿನ ನೋಡಕ್ ಹೋದ್ರೆ ನಿನಗ್ ಒಪ್ಕೇನ ಅಂದ್ರೆ ಏನ್ ಹೇಳ್ತೀಯಾ? ಹೇಯ್, ನೀನೇನು ನನ್ ಬುಡಕ್ಕೆ ಬರ್ತಾ ಇದೀಯ? ನಾನ್ ಬೇರೆ ಹುಡುಗಿಯರ್ನ ಕಣ್ಣೆತ್ತು ನೋಡಲ್ಲ, ಅವ್ರನ್ನ ಮದ್ವೆನೂ ಆಗಲ್ಲ. ಅದ್ ನನಗ್ ಗೊತ್ತಪ್ಪ, ಸುಮ್ನೆ ನೋಡ್ದೆ ಅಂತ ತಿಳ್ಕೊ. ನಿಮ್ ಅಮ್ಮ ಒಪ್ಪಿದ್ರೆ ಆ ಹುಡುಗಿ ನಿನ್ ಮದ್ವೆ ಆಗ್ತೀನಿ ಅಂತ ಹೇಳ್ತೀಯ? ಯೋಚ್ನೆ ಮಾಡು. ನೀನ್ ಬಿಡು, ನನ್ನ ಲವ್ ಮಾಡ್ತಾ ಇದೀಯ. ಅದೇ ನಿನ್ ಫ್ರೆಂಡ್ಸ್ ಯಾರಾದ್ರೂ ಹುಡುಗಿ ನೋಡಕ್ ಹೋದಾಗ ಅವ್ರ ಅಮ್ಮ ಹೇಳಿದ್ರೆ ಹ್ಞೂ ಅಂತ ಹೇಳ್ತಾರ? ಹಾಗೆಲ್ಲ ಯಾರು ಹೇಳ್ತಾರೆ? ಮದ್ವೆ ಏನಿದ್ರು ನಮ್ ಇಷ್ಟ ಅಲ್ವಾ? ಹುಡುಗರು ಈಗೆಲ್ಲ ಯೋಚನೆ ಮಾಡೋದು ಕಾಮನ್. ಆದ್ರೆ ರಾಹುಲ್ ತರ ಚಿಕ್ಕಮ್ಮ ಹೇಳ್ದಾಗೆ ಅಂತ ಹೇಳೋದು ಅಬ್ನಾರ್ಮಲ್ ಅನ್ಸಲ್ವಾ? ಹೌದಲ್ವಾ, ಇದೆಲ್ಲ ನನಗೆ ಹೊಳಿಲೇ ಇಲ್ಲ. ಇವತ್ತು ರೆಸ್ಟೋರೆಂಟ್ ಅಲ್ಲಿ ನಿನ್ ತಂಗಿನೇ ಬಿದ್ದು ಬಿದ್ದು ಮಾತಾಡಿಸ್ತಾ ಇದ್ಲು. ಆದ್ರೆ ರಾಹುಲ್
ನನಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನ ಕೂತಿದ್ದ. ಅದನ್ ಗಮನಿಸ್ತಾ ಅವನು ಮೊದ್ಲಿಂದಾನು ಮದುವೆ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದಕ್ ಕಾರಣ ಇದೆ ಸಾಗರ್, ಈ ಮದ್ವೆ ನಡೀಬಾರ್ದು. ಹೌದಾ? ಯಾಕೆ? ಯಾಕೆ ಅಂದ್ರೆ ಇಲ್ಲಿ ದೀಪ ಲೈಫ್ ಇದೆ. ಹಾಗಾದ್ರೆ ರಾಹುಲ್ ಕೆಟ್ಟವನ? ಮತ್ತಿನ್ನೇನ್ ನಾನ್ ಹೇಳ್ತಾ ಇರೋದು, ರಾಹುಲ್ಗೆ ಈ ಮದ್ವೆ ಇಷ್ಟ ಇಲ್ಲ. ನನ್ಗೂ ಹಾಗೆ ಅನಿಸ್ತಾ ಇದೆ. ಅವನ್ ದೀಪ ಜೊತೆ ನಾರ್ಮಲ್ ಆಗೇ ಇಲ್ಲ. ಇದನ್ನೇ ಮನ್ಸಲ್ಲಿಟ್ಕೊಂಡು ಯೋಚನೆ ಮಾಡು, ಅವಾಗ ನಿನಗೆ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ಇನ್ನು ಬೇರೆ ಏನೇನೋ ಇದೆ. ಇದಲ್ದೆ ಬೇರೆ ಇದೆಯಾ? ಏನು ಹೇಳ್ತೀನಿ. ನಾನ್ ಇದನ್ನೆಲ್ಲ ಕಂಡಿಡ್ದು ಸಾಕ್ಷಿ ಕಲೆಕ್ಟ್ ಮಾಡೋದಕ್ಕೆ ಎರಡು ದಿನ ಟೈಮ್ ಬೇಕು. ಅಂದ್ರೆ ನೀನ್ ಹೇಳೋದು? ಈಗ ನಾನ್ ನಿನಗೆ ಏನು ಹೇಳಲ್ಲ. ಮೊದ್ಲು ನನ್ನನ್ನ ರೆಸ್ಟೋರೆಂಟ್ ಕರ್ಕೊಂಡೋಗಿ ಡ್ರಾಪ್ ಮಾಡು. ಅಯ್ಯೋ, ಅಲ್ಲೇ ಯಾಕೆ? ಅವ್ರ ಅಲ್ಲೇ ಇದಾರೆ. ನೀನ್ ಒಳಗ್ ಬರ್ಬೇಡ, ನನ್ನನ್ ಡ್ರಾಪ್ ಮಾಡು. ನನಗಿನ್ನು ಅಲ್ಲಿ ಬೇರೆ ಕೆಲ್ಸ ಇದೆ. ಅಲ್ಲ. ಅಯ್ಯೋ, ನಿನಗೆ ಅರ್ಥ ಆಗ್ತಿಲ್ಲ, ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ. ಬಾ, ನನ್ನನ್ನ ಡ್ರಾಪ್ ಮಾಡು. ಬಾ, ನಡಿ ನಡಿ ಬೇಗ. ಎಲ್ಲಿ ಹೋಗಿದ್ರಿ ತಾತ? ನೈನಾ, ಒಂದು ಸತ್ಯ ಅವತ್ತಿಂದ ನನ್ನ ಮನಸ್ಸು ಕಾಡ್ತಾ ಇತ್ತು. ಒಬ್ಬ ಮನುಷ್ಯನ ಬಾಯಿ ಬಿಡಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದೆ. ಆದರೆ ಆ ಹೇಳಿ ಇವತ್ತು ನನ್ನ ಕಾಲಿಗೆ ಬಿದ್ದು ಇದರಲ್ಲಿ ನನ್ನ ಎಳಿಬೇಡಿ ಅಂತ ಕೇಳ್ಕೊಂಡ ಕಣಮ್ಮ. ಯಾರ್ ತಾತ ಹಂಗ್ ಮಾಡಿದ್ದು? ನೋಡು, ಅದೆಲ್ಲ ನನಗೆ ಗೊತ್ತಾಗೋದು ಬೇಡ. ತಾತ, ನೀವು ತುಂಬಾ ಒಗಟಾಗಿ ಮಾತಾಡ್ತಾ ಇದ್ದೀರಾ. ಅಯ್ಯೋ, ಅದ ಹಂಗೆ ಆಗ್ಬಿಟ್ಟಿದೆ ಕಣವ್ವ. ಯಾವ ಮಾತಾಡ್ಬೇಕು ಯಾವ ಮಾತಾಡಬಾರ್ದು ಎಲ್ಲ ಯೋಚನೆ ಮಾಡಿ ಮಾತಾಡೋಂಗಾಗಿದೆ. ತಣ್ಣೀರ್ನ ತಣಿಸಿ ಕುಡಿಯೋಂಗಾಗೋಗಿದೆ. ಅದಿರ್ಲಿ, ನಿನ್ನ ಹತ್ರ ಒಂದ್ ವಿಷಯ ತಿಳ್ಕೋಬೇಕಾಗಿತ್ತು, ಅದಕ್ಕೆ ಬಂದೆ. ಹೇಳಿ ತಾತ, ನನಗ್ ಗೊತ್ತಿದ್ರೆ ಹೇಳ್ತೀನಿ. ನಿಮ್ಮಪ್ಪ ಮಹೇಶ್ ಗೌಡನ್ ಸಾವು ಹೇಗಾಯ್ತು ನಿನಗೇನೇನ್ ಗೊತ್ತಿದೆ ಅದನ್ನೆಲ್ಲ ಹೇಳು. ನೊಂದ್ಕೋಬೇಡ ಕಣವ್ವ, ನಿನಗೇನು ಗೊತ್ತಿದೆ ಅದನ್ನ ಮಾತ್ರ ಹೇಳು. ಅವತ್ತು ನಿಮ್ಮ ಮನೇಲಿ ಏನಾಯ್ತು? ಇದನ್ನ ಬಿಟ್ಟು ನನಗೇನು ಗೊತ್ತಿಲ್ಲ ತಾತ, ಯಾವುದು ನೆನಪಿಗೂ ಬರ್ತಾ ಇಲ್ಲ. ಅಲ್ಲಮ್ಮ, ನಿಮ್ಮ ಅಪ್ಪ ಅಮ್ಮ ಜಗಳ ಆಡ್ತಾ ಇದ್ರಲ್ಲ, ಆ ಪೆಟ್ಟಿಗೆಯಲ್ಲಿ ದುಡ್ಡಿತ್ತ? ಅವತ್ತಿನ ದಿನ ನೆನೆಸ್ಕೊಂಡ್ರೆ ಆ ಪೆಟ್ಟಿಗೆಯಲ್ಲಿ ದುಡ್ಡಿತ್ತು ಅನ್ಸುತ್ತೆ. ಹಾಗಾದ್ರೆ ಆಮೇಲೆ ಆ ದುಡ್ಡು ತಗೊಂಡು ನಿಮ್ಮ ಅಪ್ಪ ಎಲ್ಲರೂ ಹೊರಗಡೆ ಹೋದ್ನ? ಇಲ್ಲ, ಅಮ್ಮ ಸತ್ತಿದ್ದಕ್ಕೆ ನನಗ್ ತುಂಬಾ ದುಃಖ ಆಗಿತ್ತು, ಹೆದರಿಕೆನು ಆಗಿತ್ತು. ಮುಂದೆ ಏನಾಯ್ತು ಅಂತ ನನಗ್ ಗೊತ್ತಿಲ್ಲ. ಅವತ್ತು ನಿಮ್ ಮನೆ ಯಾರ್ಯಾರು ಬಂದಿದ್ರು ನಿನಗ್ ನೆನಪಿದೆಯಾ? ಇಲ್ಲ ತಾತ. ಮತ್ತೆ ನಿಮ್ಮ ಅಪ್ಪನ ಸಾವು ಹೇಗಾಯ್ತು ಏನಾದ್ರು ನೆನಪಿದೆಯಾ? ನಿಮ್ ಅಪ್ಪ ಸತ್ತೋದ, ನೀವಿಬ್ರು ತಬ್ಲಿ ಆಗೋದ್ರಿ ಅಂತ ಯಾರೋ ನಮ್ಮನ್ನ ತಪ್ಕೊಂಡ್ ಅತ್ತಿನ ನೆನಪಾಗುತ್ತೆ. ನಮ್ಮ ಅಪ್ಪನ ಮುಖನ ಕೊನೆ ಸರಿ ನಮ್ಗೇನಕ್ ತೋರಿಸ್ಲಿಲ್ಲ ಅಂತ ನನಗೀಗ ಅನ್ನಿಸ್ತಾ ಇದೆ. ತಾತ, ನಮ್ಮ ಅಪ್ಪನ್ಗೆ ಏನಾಗಿತ್ತು? ನೋಡಮ್ಮ, ಆಗ ನಾ ಊರಲ್ಲಿ ಇರ್ಲಿಲ್ಲ. ನಾನು ವಾಪಸ್ ಬರೋ ಹೊತ್ತಿಗೆ ನಿಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ಟಿದ್ರು. ನನ್ನಿಂದಲೇ ನನ್ನ ಹೆಂಡತಿ ಸತ್ತಲು ಅಂತ ಕೊರಗಿ ಕೊರಗಿ ಸತ್ತ. ಇದೆಲ್ಲಿ ಪೊಲೀಸ್ ಕೇಸ್ ಆಗುತ್ತೋ ಅಂತ ಬೇಗ ಮಣ್ಣು ಮಾಡುದು ಅಂತ ಊರಿನ ಜನ ಹೇಳಿದ್ರು.
ಆಗಿರ್ಬೋದಾ ತಾತ? ಇಲ್ಲಮ್ಮ, ನನಗೆ ಹಾಗೆ ಅನ್ಸೋದಿಲ್ಲ. ಇದೇ ಮನೆಯಲ್ಲಿ ಆ ಕಾಲದ ದುಡ್ಡು ಸಿಕ್ಕಿದ್ರೆ ನಿಮ್ಮ ಅಪ್ಪನ ಸಾವನ್ನ ನಾನು ಅನುಮಾನಿಸ್ತಾ ಇರಲಿಲ್ಲ. ಈಗ ಹೊಸ ದುಡ್ಡು ತಂದು ಮಡಗವ್ರೆ ಅಂದ್ಮೇಗೆ ಇದ್ರಾಗೇನೋ ಐತೆ, ನಾನು ಕಂಡು ಹಿಡಿದೆ ಹಿಡಿತೀನಿ. ನೀನು ನನ್ ಹಾಗೆ ಎಕ್ಸ್ಪ್ರೆಷನ್ ಕೊಡ್ಬೇಕಲ್ವಾ? ನೀನ್ ಹೀಗ್ ಮೂತಿ ಮಾಡ್ಕೊಂಡಿದ್ರೆ ಈ ವಿಡಿಯೋನ ನಾನು ಹೇಗ್ ಶೇರ್ ಮಾಡ್ಲಿ? ದೀಪಾ, ನನ್ ಕೋಪ ಬರ್ತಾ ಇದೆ. ಇವರೆಲ್ಲ ನಮ್ಮನ್ನೇ ನೋಡ್ತಾ ಇದ್ರೆ ಬಾ ಹೋಗೋಣ. ಅಯ್ಯೋ, ನಮ್ ಜೋಡಿ ಅಷ್ಟ್ ಚೆನ್ನಾಗಿದೆ ಅಂತ ಅವರೆಲ್ಲ ಬಾಯಿ ಬಿಟ್ಕೊಂಡು ನೋಡ್ತಾ ಇದಾರೆ. ನೋಡ್ಲಿ ಬಿಡು, ನಾವ್ ಇನ್ನೊಂದ್ ವಿಡಿಯೋ ಮಾಡೋಣ. ಬಾ, ನಾನ್ ಇದಕ್ಕೆಲ್ಲ ಬರಲ್ಲ. ನಾನ್ ನಿನ್ನ ಬಿಡಲ್ಲ. ಬಾ. ಇವರು ಇಲ್ಲಿ ಯಾಕೆ ಬಂದಿದ್ದಾರೆ? ಏ, ನಿಂತ್ಕೋ 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 ರಾಹುಲ್, ಇನ್ನೊಂದೇ ಒಂದ್ ವಿಡಿಯೋ, ಲಾಸ್ಟ್ ವಿಡಿಯೋ. ಪ್ಲೀಸ್ 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 ಪ್ಲೀಸ್, ಬಾ ಬಾ ನೋಡಿಲಿ. ಈಗ ತಾನೆ ಇಲ್ಲೇ ಇದ್ರು, ಎಲ್ಲಿ ಹೋದ್ರಪ್ಪ? ಏಯ್, ಇಲ್ಲಿ ನೋಡು, ನೀನ್ ಎಷ್ಟು ಕೆಟ್ಟದಾಗ ಮೂತಿ ಮಾಡಿದ್ಯ ಅಂತ ತೋರಿಸ್ತೀನಿ ನೋಡು. ಅಕ್ಕ, ಅಕ್ಕ ನೀನ್ ಇಲ್ಲಿದ್ಯಾ? ಯಾಕಿಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು, ಮತ್ತೆ ಯಾರಾದ್ರೂ ತಿರುಗ್ ಬಿದ್ರಾ? ಮತ್ತೆ ಅದೇ, ಆ ಮುದ್ಕ ಇದ್ದಾನಲ್ಲ ನಂಜುಂಡೇಗೌಡನ ಮನೆಗೆ ಹೋಗಿದ್ನಂತೆ. ಆ ಮುದ್ಕು ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅಲ್ಲಿ ಹೋಗಿ ಏನ್ ಕಿತ್ತಾಪತಿ ಮಾಡದಂತೆ? ಅದೇನು ಗೊತ್ತಾಗಿಲ್ಲ ಅಕ್ಕ, ಆದ್ರೆ ಆ ಮುದ್ಕನ್ ಕಾವಲಿಗೆ ನಾನ್ ಹುಡುಗನ ಇಟ್ಟಿದ್ನಲ್ವಾ, ಅವನಿಗೂ ಅಷ್ಟೇ. ಆ ಮುದ್ಕ ಮಾತಾಡಿದ ಏನು ಕೇಳಿಸಿಲ್ವಂತೆ. ಆದ್ರೆ ಆ ಮುದ್ಕನ್ ಕಾಲಿಗೆ ನಂಜುಂಡೇಗೌಡನೇ ಬಿದ್ದಂತೆ. ಅಂದ್ರೆ ನಾನ್ ಅನ್ಕೊಂಡಿದ್ದಾಗ್ತಾ ಇದೆ ಅಂತಾಯ್ತು. ಆ ಮುದುಕ ಕಿತ್ತಾಪತಿ ಶುರು ಮಾಡ್ತಾ ಇದ್ದಾನೆ. ಮುದುಕನಿಗೆ ನಮ್ ಹೆದರಿಕೆನೇ ಇಲ್ಲ, ಇದಕ್ಕೆಲ್ಲ ಈ ರಾಹುಲೇ ಕಾರಣ. ಇಲ್ಲ, ಇದಕ್ಕೆಲ್ಲ ಕಾರಣ ನೀನು. ನೀನ್ ಸುಮ್ಮನೆ ಇದೆಯಾ? ಅದಕ್ಕೆ ಇವರೆಲ್ಲ ಇಷ್ಟ ಆಡ್ತಿದ್ದಾರೆ, ಅರ್ಥ ಆಯ್ತಾ? ಮತ್ತೀಗ ಏನ್ ಮಾಡ್ಲಕ್ಕ? ಆ ನಂಜುಂಡೇಗೌಡ ಈ ವಿಷಯನ ನಮ್ಗೆ ಹೇಳ್ಬೇಕಲ್ವಾ? ಈ ಸುದ್ದಿ ಯಾಕ್ ನಮ್ ಕಿವಿಗಿನ್ನೂ ಬಿದ್ದಿಲ್ಲ? ಆ ಗೌಡನ್ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇದನ್ನೇ ನಾವು ಬಿಗಿ ಮಾಡ್ಬೇಕು ಅಂತ ನಿನ್ಗೆ ಹೇಳಿದ್ದು. ನೀಲ್ಕಂಠ, ನಾವ್ ಆಟ ಆಡ್ತಾ ಇರೋದು ಹಾವಿನ ಜೊತೆ. ಸ್ವಲ್ಪ ಯಾವ ಮಾರದ್ರೂ ಹಾವು ನಮ್ಮನ್ನೇ ಕಚ್ಚುತ್ತೆ. ಪೊಂಗಿನ ಜೋರಾಗಿ ಊತ್ತಾ ಇರ್ಬೇಕು. ಶತ್ರುಗಳೆಲ್ಲ ಒಂದಾದ್ರೆ ಅವ್ರ ಬಲ ಹೆಚ್ಚಾಗತ್ತೆ, ಅವ್ರನ್ನ ಒಂದಾಗೋದು ಬಿಡ್ಬಾರ್ದು. ರಾಹುಲ್, ಇವತ್ ಸಖತ್ ಮಜಾ ಮಾಡಿದ್ವಿ ಅಲ್ವಾ? ಇದೊಂದ್ ಮಜಾನ, ಕರಡಿ ಕೈಗೆ ಸಿಕ್ತೆ ಅಂತಾರಲ್ಲ ಆತರ ನಿನ್ ಕೈಗೆ ಸಿಕ್ಕಾಕೊಂಡಿದೀನಿ. ಹ್ಮ್, ಸಾಕು ಸುಮ್ನೆ ಇರು. ಹಾ, ಇಲ್ಲಿ ನೋಡು, ನೀನ್ ಪೆದ್ ಪೆದ್ದಾಗ ನಿಂತಿದ್ ವಿಡಿಯೋ ನೋಡಿ ನನ್ ಫ್ರೆಂಡ್ಸ್ ಎಲ್ಲ ನಮಗೂ ರಾಹುಲ್ನ ಇಂಟ್ರೊಡ್ಯೂಸ್ ಮಾಡ್ಸು ಅಂತ ಕೇಳ್ತಾ ಇದಾರೆ. ನೀನ್ ಒಂದೇ ಒಂದ್ ವಿಡಿಯೋ ಶೇರ್ ಮಾಡಿದ್ದಕ್ಕೆ ನೀನ್ ನಮ್ ಗ್ರೂಪ್ ಅಲ್ಲಿ ಫೇಮಸ್ ಆಗೋದೆ. ಯಪ್ಪ, ನಿನ್ನೊಬ್ಳ ಕಾಟನೆ ತಡೆಯಕ್ಕಾಗ್ತಿಲ್ಲ ನಂಗೆ. ಇನ್ನಿನ್ ಫ್ರೆಂಡ್ಸ್? ನಾನೊಬ್ನೇ ಚೆನ್ನಾಗಿರೋದು ಅಂತ ನಿನಗ್ ಜಂಬ ಅಲ್ವಾ? ನನಗೆ
ಜಂಬ ಬರ್ಬೇಕಾದ್ದೆ. ಇನ್ಮೇಲೆ ನಿನ್ಗೆ ಜಂಬ ಅಂತ ಹೊಸ ಹೆಸರಿಡ್ತೀನಿ. ಪೆದ್ದ ಅನ್ನೋದಕ್ಕಿಂತ ಜಂಬ ಅನ್ನೋದು ಸ್ವಲ್ಪ ಬೆಟರ್. ಹೇ ನಿಲ್ಸು ನಿಲ್ಸು ನಿಲ್ಸು, ಏನಾಯ್ತು? ಇಳಿ ದೀಪ, ಸ್ವಲ್ಪ ನಿಂತ್ಕೋ. ಬೆಳಗ್ಗಿಂದ ನಿನ್ ಜೊತೆನೆ ಇದೀನಿ, ಏನು ಕೆಲ್ಸಾನೇ ಆಗ್ತಿಲ್ಲ. ಈಗ ನೋಡಿದ್ರೆ ನೀನ್ ಎಲ್ಲಿ ಹೋಗ್ತಿದ್ಯಾ? ನೋಡು, ಜಾಸ್ತಿ ಜಂಬ ಮಾಡ್ಬೇಡ, ಇಲ್ಲೇ ವೇಟ್ ಮಾಡು, ನಾನ್ ಬರ್ತೀನಿ. ತಾರಾರಿಗೆ ಫೋನ್ ಮಾಡ್ಲ, ರೆಸ್ಟೋರೆಂಟ್ ಅಲ್ಲಿ ಕಾಣಿಸ್ಕೊಂಡ್ರು, ದೀಪನ್ ಗಲಾಟೆಲಿ ಮಾತಾಡ್ಸಕ್ಕೆ ಆಗಿಲ್ಲ. ಹಲೋ, ನಮಸ್ತೆ. ನಾನು ನಿಮ್ಮನ್ನ ನೋಡಿದೆ. ನನ್ನನ್ನ? ಹೇಗೆ, ನೀವ್ ಎಲ್ಲಿ ನೋಡಿದ್ರಿ? ಅಯ್ಯೋ, ನನ್ ಕಷ್ಟ ಏನ್ ಹೇಳಿ, ನಾನ್ ತುಂಬಾ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ. ಯಾಕೋ ನೀವ್ ಇತ್ತೀಚೆಗೆ ಇಷ್ಟ ಇಲ್ದಿರೋ ಕೆಲ್ಸಾನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಹೌದು, ನನಗ್ ಬೇಕಾದರೊಬ್ರಿಗೆ ಬೇಜಾರಾಗತ್ತೆ ಅಂತ ನನಗ್ ಬೇಡವಾದದ್ದನ್ನೆಲ್ಲ ಸಹಿಸ್ತಾ ಇದ್ದೀನಿ. ನೀವ್ ಹಾಗೆಲ್ಲ ಮಾಡಿದ್ರೆ ತಪ್ಪಾಗುತ್ತಲ್ವಾ? ನಿಮಗ್ ಬೇಕಾಗಿರೋ ಸಂತೋಷಕ್ಕೋಸ್ಕರ ಇನ್ನೊಬ್ಬರನ್ನ ಸಹಿಸ್ತಾ ಇದ್ದೀನಿ ಅಂದ್ರಲ್ವಾ? ಹೌದು, ಅದ್ರಲ್ಲಿ ತಪ್ಪೇನು? ಬಸವಣ್ಣವ್ರು ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟವರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟವರು ನಿಜವಿಲ್ಲದೆ ಅಂತ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಈಗ ನಿಮ್ಮವ್ರ ಸಂತೋಷಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೋ ನೀವ್ ಮನ್ಸಿಟ್ಟು ಕೇಳಿ. ಹಾಗೊಂದ್ ವೇಳೆ ನೀವ್ ಮನ್ಸಿಟ್ಟು ಕೇಳಿಲ್ಲ ಅಂದ್ರೆ ಆ ನಿಮ್ಮವ್ರ ಭಾವನೆಗೆ ನ್ಯಾಯ ಕೊಡಕ್ಕಾಗಲ್ಲ. ಆದ್ರಿಂದ ನೀವ್ ಏನ್ ಮಾಡ್ತಾ ಇದ್ದೀರೋ ಅದನ್ನ ಖುಷಿಯಾಗಿ ಮಾಡಿ, ಅವಾಗ ನಿಮ್ಗಿದು ಹೊರೆ ಅನ್ಸಲ್ಲ. ನಿಜವಾಗ್ಲೂ ನೀವು ಬೇಡ ಬಿಡಿ, ನೀವು ನನ್ನ ಎದುರಿಗೆ ಸಿಕ್ಕಾಗ್ಲೇ ಹೇಳ್ತೀನಿ. ಏನ್ ಮೇಡಮ್, ಯಾರಿಗೋ ಗಿಫ್ಟ್ ತಂದಿದ್ದೀರಾ? ನನ್ಗಲ್ಲ ತಾನೆ. ಅರೆ, ನಾನ್ ಇಲ್ಲಿಂದ ಹೋಗುವಾಗ ಮುಖ ಉಮ್ಮ ಅಂತ ಇತ್ತು, ಈಗ ಅದ್ ಯಾರ್ ಮಂತ್ರ ಹಾಕಿದ್ರು? ನನ್ ರಾಜ ಕಿಲ ಕಿಲ ಅಂತ ನಗ್ತಾ ಇದೆ. ಗಿಫ್ಟ್ ಯಾರಿಗೆ ಅಂತ ಹೇಳಲೇ ಇಲ್ಲ. ನನ್ನ ಈ ಜಂಬ ನಾಳೆ ಇನ್ನೂ ಜಂಬಾಗಿ ಕಾಣಿಸ್ಲಿ ಅಂತ ತಂದೆ. ಇದು ನಿನ್ಗೆ, ತಗೋ. ನಾಳೆಗ? ನಾಳೆ ಏನ್ ಸ್ಪೆಷಲ್? ಅದನ್ನ ನಾಳೆ ಹೇಳ್ತೀನಿ, ಈಗ ಹೇಳಲ್ಲ. ನಿನ್ ಸರಿ ಇಲ್ಲ, ಬಾ ಬಾರೋ. ಅಪ್ಪ, ಅಪ್ಪ. ಏನ್ಲ ನಿಂದೇನು? ದೀಪಾನ ಆ ಮನೆ ಕೊಡೋದ್ ಬೇಡ. ಏನಂದೆ? ಈ ಮದ್ವೆನ ನಿಲ್ಲಿಸ್ಬಿಡಿ. ಏ, ಯಾರು ಏನ್ಲ ಹೇಳಿದ್ರು? ಅಂತದೇನ್ಲ ಕಂಡೆ? ಈ ಮಾತು ನಿನ್ ಬಾಯಿಂದ ಹೆಂಗ್ಲ ಬಂತು? ಅದು ಹೆಂಗಾದ್ರೂ ಬರ್ಲಿ, ಆದ್ರೆ ಈ ಮದುವೆ ಮಾತ್ರ ನಡೀಬಾರ್ದು. ಅದೇ ಯಾಕಿಂಗ್ ಹೇಳ್ತಾ ಇದ್ಯಾ? ಕಾರಣ ಆದ್ರೂ ಹೇಳ. ಅದನ್ನೆಲ್ಲ ಇನ್ನೂ ಎರಡು ದಿನ ಕೇಳ್ತೀನಿ, ಆದ್ರೆ ಮದುವೆ ಮಾತ್ರ ನಡೀಬಾರ್ದು. ಏ, ಆಡಿದ್ನೆ ಆಡೋ ಕಿಸ್ಪದಾಸ ಅನ್ನಂಗೆ ಮಾತಾಡಿದ್ನೆ ಮಾತಾಡ್ಬೇಡ. ಆ ಮನೆ ಬಗ್ಗೆ ಏನ್ ಗೊತ್ತಾತು ಅದನ್ನಾದ್ರೂ ಹೇಳು. ಹೇಳದ್ನಲ್ಲ, ಆ ಮನೆಯವರು ಸರಿ ಇಲ್ಲ. ಗೊತ್ತು ಕಲ, ಹೊಸ್ದಾಗ ಏನಾದ್ರು ಇದ್ರೆ ಹೇಳು. ನೋಡ್ದ, ಎಲ್ಲಾ ಗೊತ್ತಿದ್ದು ಈ ಮದುವೆ ಮಾಡಕ್ ಹೋಗ್ತಾ ಇದೀಯ. ಲೇ ಮಗ, ಸುಮ್ಕೆ ಹೋಗು. ಅವಳು ಯಾವಳ ಅಪ್ಸರ ಅಂತ ಅವಳಲ್ಲ, ಅವಳು ಫೋನ್ ಮಾಡಿ ಚಿನ್ನ ರನ್ನ ಬಂಗಾರ ಡಾರ್ಲಿಂಗ್ ಅಂತ ಮಾತಾಡ್ ಹೋಗು. ದೊಡ್ಡವ್ರ ವಿಚಾರಕ್ ಮಾತ್ರ ಬರ್ಬೇಡ, ಹೋಗೋ. ನಾನು ಕಷ್ಟ ನನಗಾತು. ಆ ಮನೆಯಿಂದ ಈಗ ಫೋನ್ ಬರ್ತದೋ, ಯಾವ ಗಳಿಗೆಲ್ಲಿ ಫೋನ್ ಬರ್ತದೋ, ಹೆಂಗ ಹೋಗನೆ ಏನ್ ಹೇಳೋನೆ ಅಂತ ನಾನ್ ತಲೆ ಕೆಡಿಸ್ಕೊತಾ ಇದ್ರೆ ಬಂದವನೆ ಯಜಮಾನಿಕೆ ಮಾಡಕ್ಕೆ. ಹಾ, ಅಯ್ಯೋ, ಅವ್ರಿಗೆ ನಾವೇ ಕೆದರ್ಬೇಕು. ಅವ್ರಿಗೆ ಹೆಣ್ ಕೊಡೋದಿಲ್ಲ ಅಂತ ನೀನ್ಯಾಕೆ? ನಾನೇ ಹೋಗಿ ಹೇಳಿ ಬರ್ತೇನೆ. ಅಪ್ಪ ಸ್ವಾಮಿ, ನೀನ್ ಸ್ವಲ್ಪ ಸುಮ್ಕೆ ಇದ್ರೆ ಅದೇ ನನ್ ಪುಣ್ಯ. ನೋಡು, ಪೆಟ್ಕೆಲಿ ದುಡ್ಡಿಟ್ಟಿದ್ದೀನಿ, ತಗೊಂಡು ಹೊರಡ್ಬೋದು ನೀನು. ಹೊರಡು,
ಈಗ ಹೋಗ್ತೇನೆ, ಆದ್ರೆ ಈ ಮದುವೆ ಮಾತ್ರ ನಡೆಯಕ್ ನಾನ್ ಬಿಡಲ್ಲ. ಅಯ್ಯೋ ಶಿವನೇ, ಈ ನನ್ನ ಮಗನಿಗೆ ಯಾರು ಏನ್ ಹಾಕೊಟ್ರಪ್ಪ? ಇದೆಲ್ಲ ಯಾರು ಮಾಡ್ತಾ ಇರೋದು? ಈಗ ಮನೆಯವರು ಬಾ ಅಂದ್ರೆ ನಾನೇನ್ ಮಾಡನೆ, ಏನ್ ಮಾಡನೆ? ಯಾಕಮ್ಮ ತಾರ, ಸರಿಯಾಗಿ ಊಟನೂ ಮಾಡಿಲ್ಲ ನೀನು, ಇನ್ನೂ ಆ ದುಡ್ಡು ಸಿಕ್ಕಿರೋ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ಯಾ? ಹೌದಕ್ಕ, ನಮ್ಮ ಮನೇಲಿ ಯಾರೂ ಇಲ್ಲ ಅಂದ್ರೆ ಬೀಗ ಹಾಕಿರ್ತೀವಿ. ನಿನ್ ಫ್ರೆಂಡ್ ಆ ಮಂತರೆ ಬಿಟ್ಟರೆ ನಮ್ಮ ಮನೆಗೆ ಬೇರೆ ಯಾರೂ ಬರೋದೂ ಇಲ್ಲ. ಆದ್ರೂ ಆ ದುಡ್ಡು ಹೇಗ್ ನಮ್ಮನೆಗೆ ಬಂತು ಅಂತ? ನ್ಯಾಯವಾಗಿ ನಡ್ಕೊಳ್ಳೋರ್ಗೆ ಬೀಗ ಹಾಕಿರೋ ಮನೆಗೆ ಬರಕ್ಕೆ ದಾರಿನೇ ಇಲ್ಲ, ಆದ್ರೆ ಅಡ್ಡ ದಾರಿಯಲ್ಲಿ ನಡೆಯೋರ್ಗೆ ಆ ಬೀಗ ಎಲ್ಲ ಒಂದ್ ಲೆಕ್ಕನ. ಹೌದು ಅಕ್ಕ, ನೀಲ್ಕಂಠ ಅವರು ತುಂಬಾ ಕೆಟ್ಟವರಾ?